Hi everyone, welcome back to my YouTube channel. ವಿಟಿ ವಿದ್ಯಾರ್ಥಿಗಳಿಗೆ ಈ ರೀಸ್ ಗೊತ್ತಿರಲಿ. ಕೋವಿಡ್ ಕಾಲದಲ್ಲಿ ಇದನ್ನ ಕ್ಯಾನ್ಸಲ್ ಮಾಡಿದ್ರು, ಈಗ ಮತ್ತೆ ತಂದಿದ್ದಾರೆ. ಇದು ಬಂದ್ಬಿಟ್ಟು ಕಡ್ಡಾಯವಾಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳು, ಹೊಸ ವಿದ್ಯಾರ್ಥಿಗಳಾಗಿರಲಿ, ಹಳೆ ವಿದ್ಯಾರ್ಥಿಗಳಾಗಿರಲಿ, ಎಲ್ಲ ಸ್ಕೀಮ್ ವಿದ್ಯಾರ್ಥಿಗಳು ದಯವಿಟ್ಟು ನೋಡಿ ಚಾನಲ್ಗೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಕ್ರೆಡಿಟ್ ಪಾಯಿಂಟ್ಸ್ ಬಂದ್ಬಿಟ್ಟು ಕಡ್ಡಾಯವಾಗಿರುತ್ತೆ. ಈ ಕ್ರೆಡಿಟ್ ಪಾಯಿಂಟ್ಸ್ ಇಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ಡಿಗ್ರಿ ಸರ್ಟಿಫಿಕೇಟ್ ಬಂದ್ಬಿಟ್ಟು ಸಿಗೋದಿಲ್ಲ. ಆಕ್ಟಿವಿಟಿ ಪಾಯಿಂಟ್ಸ್ನ ಮತ್ತೆ ಜಾರಿಗೆ ತಂದಿದ್ದಾರೆ. ನಿಮಗೆ ಈ ಹಿಂದೆ ಕೋವಿಡ್ ಅನ್ನೋ ಕಾರಣ ಅದನ್ನು ರದ್ದು ಮಾಡಿದ್ರು. ಇಲ್ಲಿ ಏನು ಹೇಳಿದ್ರು ಅಂದರೆ ವಿ ಸಿ ನೋಡೋದಾದರೆ ಮೊದಲು ವಿ ಟಿ ವ್ಯಾಪ್ತಿಯಲ್ಲಿ ಯಾವೆಲ್ಲ ಇಂಜಿನಿಯರಿಂಗ್ ಕಾಲೇಜ್ಗಳು ಬರ್ತವೆ ಆ ವಿದ್ಯಾರ್ಥಿಗಳಿಗೆ ಅಕಾಡೆಮಿಕ್ಸ್ ಪಾಯಿಂಟ್ಸ್ ಬಂದ್ಬಿಟ್ಟು ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಇಲ್ಲಾದರೆ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಸಿಗೋದಿಲ್ಲ. ಏನೆಲ್ಲ ಮಾಡಬೇಕು ಅಂತೇಳಿ ಸುತ್ತಲೇ ನಾವು ನೋಟಿಫಿಕೇಶನ್ ಕಳಿಸಿದ್ದೀವಿ. ಅದರ ಪ್ರಕಾರ ನಾವು ಮಾಡಬೇಕಾಗುತ್ತೆ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಪ್ರಮುಖ ಅಂಶಗಳೇನೆಂದರೆ, 8ನೇ ಸೆಮಿಸ್ಟರ್ ನಿಮ್ಮದು ಮಾರ್ಕ್ಸ್ ಕಾರ್ಡ್, ನಿಮ್ಮದು ಫೈನಲ್ ಸೆಮಿಸ್ಟರ್ 8ನೇ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ನಲ್ಲಿ ಅದನ್ನು ಪ್ರಕಟಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ರಜಾ ದಿನಗಳಲ್ಲಿ ಕೂಡ ಮಾಡ್ಬೋದು, ನಮಗೆ ಸಾಲಿಡೇ ಇದ್ರೆ ಕೂಡ ಮಾಡ್ಬೋದು. ಇದು ನಾನ್ ಕ್ರೆಡಿಟ್ ಆಗಲಿದೆ. ಪಾಯಿಂಟ್ಸ್ಗಳನ್ನ ನೀವು ಪಡೆದಿದ್ರೆ ನಿಮಗೆ ಸಿಗೋದಿಲ್ಲ. ಏನೆಲ್ಲ ಮಾಡಬೇಕು ಅಂತ ಹೇಳಿ ACT ಹೇಳಿದ್ದಾರೆ. ಒಟ್ಟು 16 ನಿಮಗೆ ಚಟುವಟಿಕೆಗಳಿರ್ತವೆ. ಅಲ್ಲಿ ಶಾಲೆಗಳನ್ನ ಭೇಟಿ ನೀಡೋದು, ಸ್ಥಳೀಯ ಶಾಲೆಗಳನ್ನ ಪ್ರೋತ್ಸಾಹ ಮಾಡೋದು, ಜಲ ನಿರ್ವಹಣಾ ಪದ್ಧತಿ, ಅದೇ ರೀತಿ ಪ್ರವಾಸೋದ್ಯಮ ಅಂದರೆ ಟೂರಿಸ್ಟ್ ಇಂಪ್ರೂವ್ ಮಾಡೋದು, ಪ್ಲೇಸಸ್ಗಳನ್ನ ಅದ್ರ ಬಗ್ಗೆ ಮಾತಾಡೋದು, ಇಂಧನ ಉಳಿಕೆ ಹೆಂಗೆ ಇಂಧನ ಉಳಿಸೋದು, ಅದೇ ರೀತಿ ಕೌಶಲ್ಯಗಳ ಬಗ್ಗೆ ಮಾಹಿತಿ ಕೊಡೋದು, ಇದೇ ರೀತಿ 16 ಚಟುವಟಿಕೆಗಳು ಕೊಟ್ಟಿದ್ದಾರೆ. ಕನಿಷ್ಠ ಎರಡು ವಾರ ಮಾಡಬೇಕು. ಇದನ್ನು NSS, ರೆಡ್ ಕ್ರಾಸ್, ಅದೇ ರೀತಿ ಕಾಲೇಜು ಸಮಿತಿ ಇದನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಕಡ್ಡಾಯವಾಗಿರುತ್ತೆ ಇದು. 1ರಿಂದ 4 ಸೆಮಿಸ್ಟರ್ವರೆಗೂ ಅವಕಾಶ ಇರುತ್ತೆ. ಇದರಿಂದ 1ರಿಂದ 8ನೇ ಸೆಮಿಸ್ಟರ್ವರೆಗೂ ಅವಕಾಶ ಇರುತ್ತೆ. 4 ಅಲ್ಲ, ಮಾಡದೆ ಹೋದರೆ ನಿಮಗೆ ಪದವಿ ಸಿಗೋದಿಲ್ಲ. ಪಾಯಿಂಟ್ಗಳನ್ನು VTE ಕಳಿಸ್ಬೇಕಾಗುತ್ತೆ. ಅಂಕಪಟ್ಟಿಯಲ್ಲಿ ಕೂಡ ನಾವು ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ. ಇದು ಯಾವುದೇ ರೀತಿ ಮಾರ್ಕ್ಸ್ಗೆ CGPA ಪರಿಮಾಣ ಬೀಳುವುದಿಲ್ಲ. ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ಬಟ್ ಇದು ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿದ್ದಾರೆ. ಕೊರೋನಾದಿಂದ ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ರು. ಈಗ ACT ಬಂದ್ಬಿಟ್ಟು ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿದ್ದಾರೆ. ಎಲ್ಲ VTE ವ್ಯಾಪ್ತಿಯಲ್ಲಿ ಬರುವ 208 ಇಂಜಿನಿಯರಿಂಗ್ ಕಾಲೇಜುಗಳು ಕೂಡ ಸೂಚನೆ ನೀಡಿದೆ. ಪಾಯಿಂಟ್ಸ್ ಪಡೆದಿದ್ರೆ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಸಿಗೋದಿಲ್ಲ. ನೀವು ಡಿಗ್ರಿ ಮಾಡಿದ್ದು ಕೂಡ ವೇಸ್ಟ್ ಅಂತ ಹೇಳಿದ್ದಾರೆ. ಕೋವಿಡ್ ಇರೋ ಕಾರಣ ಇದನ್ನು ರದ್ದು ಮಾಡಿದ್ರು, ಈಗ ಮತ್ತೆ ಅಫಿಷಿಯಲ್ ಆಗಿ ತಂದಿದ್ದಾರೆ. ಇದನ್ನು ಕಡ್ಡಾಯವಾಗಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಮಾಡಬೇಕಾಗುತ್ತೆ ಅಂತೇಳಿ ನೋಟಿಫೈನ ಮಾಡಿದ್ದಾರೆ. ಇದು ಗ್ಯಾಪ್ನ ಇರಲಿ, ನಿಮಗೆ 1ರಿಂದ 8ನೇ ಸೆಮಿಸ್ಟರ್ವರೆಗೂ ನಿಮಗೆ ಟೈಮ್ ಇರುತ್ತೆ.